ಕಾಂತಾರ ಜಗತ್ತಿನ ಮೂಲೆ ಮೂಲೆಯಲ್ಲೂ ಸದ್ದು ಮಾಡಿದಂತಹ ಸಿನಿಮಾ ಇದು. ಈ ಸಿನಿಮಾದಲ್ಲಿ ಬರುವಂತಹ ದೃಶ್ಯವೊಂದು ಈಗ ಕರಾವಳಿ ಭಾಗದಲ್ಲಿ ನಡೆದಿದೆ. ಇದು ಕಾಂತಾರ ಸಿನಿಮಾವನ್ನು ನೆನಪಿಸುವಂತಹ ದೃಶ್ಯ. ತಂದೆಯ ಮರಣದ ನಂತರ ದೈವ ಕಟ್ಟುವಂತಹ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ಮಕ್ಕಳು. ಕೆಲವು ತಿಂಗಳುಗಳ ಹಿಂದೆ ದೈವನರ್ತಕನ ತಂದೆ ಕುಸಿದು ಸಾವನ್ನಪ್ಪಿರ್ತಾರೆ. ಊರವರು ಪ್ರಶ್ನಾ ಚಿಂತನೆಯನ್ನಿಟ್ಟಾಗ ಮೃತ ಕಾಂತು ಅಜಿಲ ಮಕ್ಕಳೇ ದೈವ ನರ್ತಕರಾಗಬೇಕು ಅಂಥೇಳಿ ಕಂಡುಬರುತ್ತೆ. ಕಾಂತು ಅಜಿಲನ ಮಕ್ಕಳಾದಂತಹ ಮೊನ್ನಪ್ಪ ಮತ್ತು ದಿನೇಶ್ ಅವರಿಗೆ ದೀಕ್ಷೆಯ ಪುಣ್ಯ ಅಪೂರ್ವ ಕ್ಷಣವನ್ನು ಕಣ್ತುಂಬಿಕೊಂಡಿದ್ದಾರೆ ಗ್ರಾಮಸ್ಥರು. ಕೆಲವು ತಿಂಗಳುಗಳ ಹಿಂದೆ ದೈವ ನರ್ತಕನ ತಂದೆ ಕುಸಿದು ಸಾವನ್ನಪ್ಪಿರ್ತಾರೆ. ಊರವರು ಪ್ರಶ್ನಾ ಚಿಂತನೆಯನ್ನು ಇಡುತ್ತಾರೆ, ಯಾರು ಮುಂದೆ ದೈವವನ್ನು ನಡೆಸಬೇಕು, ದೈವ ನೃತ್ಯವನ್ನು ನಡೆಸಬೇಕು ಅನ್ನುವಂತಹ ಪ್ರಶ್ನೆ. ಈ ಪ್ರಶ್ನೆಗೆ ಕಾಂತಾರ ಸಿನಿಮಾದಲ್ಲಿ ನಡೆದಂತಹ ದೃಶ್ಯ ಇರುತ್ತಲ್ಲ, ಅದೇ ರೀತಿಯ ಘಟನೆ ನಡೆದಿರುವಂಥದ್ದು. ಕಾಂತು ಅಜಿಲನ ಮಕ್ಕಳಾದಂತಹ ಮೊನ್ನಪ್ಪ ಜೊತೆಗೆ ದಿನೇಶ್ ಅವರಿಗೆ ದೀಕ್ಷೆ ಪುಣ್ಯವನ್ನು ವಹಿಸಲಾಗಿತ್ತು. ಅಪೂರ್ವ ಕ್ಷಣವನ್ನು ಕಣ್ತುಂಬಿಕೊಂಡಿದ್ದಾರೆ ಊರಿನ ಗ್ರಾಮಸ್ಥರು ಮತ್ತು ದೈವ ಭಕ್ತರು. ದಕ್ಷಿಣ ಕನ್ನಡದ ಕಡಬಾ ತಾಲೂಕಿನ ಎಡಮಂಗಲ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ದೈವ ನರ್ತನದ ವೇಳೆಯೇ ದೈವ ನರ್ತಕ ಕುಸಿದು ಬಿದ್ದು ಸಾವನ್ನಪ್ಪಿರ್ತಾರೆ. ಕಡಬಾ ತಾಲೂಕಿನ ಎಡಮಂಗಲದ ನಿವಾಸಿ ಕಾಂತು ಸಾವಿಗೀಡಾದಂತಹ ದೈವ ನರ್ತಕ ಕಳೆದ ಮಾರ್ಚ್ 30 ನಡೆದಂತಹ ಘಟನೆ ಇದು. ದೈವದ ನರ್ತನವನ್ನು ಮಾಡ್ತಾ ಇರುವಾಗಲೇ ಕುಸಿದು ಬಿದ್ದು ನರ್ತಕ ಸಾವನ್ನಪ್ಪುತ್ತಾರೆ. ಇಂತಹ ಸಂದರ್ಭದಲ್ಲಿ ಮುಂದೆ ದೈವ ನರ್ತನವನ್ನು ಯಾರು ಮಾಡಬೇಕು ಅಂಥೇಳಿ ಒಂದು ಪ್ರಶ್ನೆಯನ್ನು ಮಾಡಲಾಗುತ್ತೆ. ಈ ಸಂದರ್ಭದಲ್ಲಿ ಸಾವನ್ನಪ್ಪಿದಂತಹ ದೈವ ನರ್ತಕನ ಮಕ್ಕಳೇ ದೈವ ನರ್ತನವನ್ನು ಮುಂದುವರಿಸಬೇಕು ಅನ್ನುವಂತಹ ಸೂಚನೆ ದೈವದಿಂದ ಸಿಕ್ಕಿರುವಂಥದ್ದು. ಶಿರಾಡಿ ದೈವದ ಕೋಲ ನಡೀತಾ ಇದ್ದಂತಹ ಸಮಯದಲ್ಲಿ ಈ ಅಪರೂಪದ ಘಟನೆ ನಡೆದಿರುವಂತಹದ್ದು. ಕಾಂತಾರ ಸಿನಿಮಾದಲ್ಲೂ ಕೂಡ ಇದೇ ರೀತಿಯ ದೃಶ್ಯ ನಡೆದಿತ್ತು, ಅದೇ ಈಗ ಮತ್ತೊಮ್ಮೆ ಮರುಕಳಿಸಿರುವಂತಹದ್ದು. ಕರಾವಳಿ ಭಾಗದಲ್ಲಿ ಶಿರಾಡಿ ದೈವದ ನರ್ತನಕ್ಕೆ ಮೊದಲು ಉಳ್ಳಾಕುಲು ನಾಗಬ್ರಹ್ಮ ದೈವದ ನರ್ತನ ಸೇವೆಯನ್ನ ಮಾಡಲಾಗಿದೆ. ಉಳ್ಳಾಕುಲು ದೈವಕ್ಕೆ ಸೇವೆಯನ್ನ ಸಲ್ಲಿಸಿದ್ರು ಕಾಂತಾ ಅಜಿಲ ಅವರು. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬಾ ತಾಲೂಕಿನಲ್ಲಿ ನಡೆದಿರುವಂತಹ ಅಪರೂಪದ ಘಟನೆ ಇದು. ಎಕಡೆ ಮಾಲ್ಪಿಂಚಿ ಪ್ರಾರ್ಥನೆ ಹತ್ತು ಪೂರ ಬಲ್ಲಾಗ ಮಾಲ್ಚಿದ ಪ್ರಾರ್ಥನೆ ಪ್ರಕಾರ ಪೂರ ಹಿರಿಯಾಗ ಮಾಲ್ಚಿದ ಪ್ರಾರ್ಥನೆ ಪ್ರಕಾರ ನಾಲ್ಕರ ಕುಡುಗಟ್ಟು ಐಂಚು ಪ್ರಾರ್ಥನೆ ಪ್ರಕಾರ ಇಟ್ಕೊಂಡು ಸ್ಥಾನ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಮ್ಮ ಪ್ರತಿನಿಧಿ ಸುಖ್ಪಾಲ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖ್ಪಾಲ್, ಕಾಂತಾರ ಸಿನಿಮಾದಲ್ಲಿ ನಡೆದಿರುವಂತಹ ದೃಶ್ಯ ಕರಾವಳಿ ಭಾಗದಲ್ಲಿ ಮರುಕಳಿಸಿರುವಂತಹದ್ದು, ಡೀಟೇಲ್ಸ್ ಏನು ಕೊಡ್ತೀರಿ ಅಂತ? ಪ್ರೇಮ್, ಕಾಂತಾರ ಚಿತ್ರವು ತುಳುನಾಡಿನ ದೈವಾರಾಧನೆಯನ್ನ ಮೂಲ ಆಧಾರವಾಗಿ ಇಟ್ಕೊಂಡು ಮಾಡಿರುವಂತಹ ಚಿತ್ರ. ಆ ಚಿತ್ರದಲ್ಲೂ ನೀವು ಗಮನಿಸಿದ್ರೆ ಕೊನೆಗೆ ಪಂಜುರ್ಲಿ ದೈವ ನರ್ತಕ ಯಾರಿದ್ದಾರೆ ಆತ ಕಾಡಿನೊಳಗೆ ಹೋಗಿ ಮಾಯ ಆಗ್ತಾರೆ. ಆ ಬಳಿಕ ಊರಿನವರು ಸೇರಿ ಆತನ ಮಗನಿಗೆ ಆ ಒಂದು ಪಂಜುರ್ಲಿ ದೈವದ ನರ್ತನ ಸೇವೆಯನ್ನು ಮಾಡಲಿಕ್ಕೆ ಸೂಚನೆಯನ್ನು ಕೊಡ್ತಾರೆ. ಆ ನಿಟ್ಟಿನಲ್ಲಿ ಆ ಚಿತ್ರ ಮುಂದುವರಿಯುತ್ತದೆ. ಅದೇ ರೀತಿಯಾದಂಥ ಘಟನೆ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನಲ್ಲಿ ನಡೆದಿರುವಂಥದ್ದು. ಇಲ್ಲಿ ಕಾಂತು ಅಜಿಲ ಅನ್ನುವಂಥವರು ದೈವ ನರ್ತಕರಾಗಿದ್ದರು. ಸುಮಾರು 60 ಪ್ರಾಯದವರು. ಕಳೆದ ಮಾರ್ಚ್ 30 ಆ ಶಿರಾಡಿ ದೈವೋತ್ಸವ ನಡೆಯುತ್ತಾ ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಉಲ್ಲಾಕು ಮತ್ತು ನಾಗಬ್ರಹ್ಮ ದೈವದ ದರ್ಶನ ಸೇವೆ ನಡೀತಾ ಇತ್ತು. ಆ ಉಲ್ಲಾಕು ದರ್ಶನ ಸೇವೆಯನ್ನು ಮಾಡ್ತಾ ಇದ್ದಂಥವ್ರು ಇದೇ ಕಾಂತು ಅಜಿಲರವರು. ನಾವು ಗಮನಿಸ್ಬೋದು ಅವರು ಅದೇ ದರ್ಶನದ ವೇಷಧಾರಿಯಾಗಿದ್ದು ದರ್ಶನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಆ ಬಳಿಕ ಆ ಒಂದು ಕಾಂತು ಅಜಿಲನ ಪ್ಲೇಸನ್ನು ತುಂಬಿಸಲಿಕ್ಕೆ ಯಾರು ಅನ್ನುವಂಥ ಪ್ರಶ್ನೆ ಇತ್ತು. ಹಾಗಾಗಿ ಈ ಬಾರಿ ಮತ್ತೆ ಆ ದೈವದ ಶಿರಾಡಿ ದೈವದ ಉತ್ಸವ ಆರಂಭ ಆಗಿದೆ. ಆ ಸಂದರ್ಭದಲ್ಲಿ ಮುಂದಿನ ವರ್ಷಕ್ಕೆ ಈ ಬಾರಿ ಬೇರೆಯವರನ್ನ ಕರೆಸಿ ದೈವ ನರ್ತನವನ್ನು ಮಾಡಲಾಗಿದೆ. ಆದರೆ ಮುಂದಿನ ಬಾರಿಗೆ ಕಾಂತು ಅಜಿಲನ
ಸ್ಥಾನವನ್ನು ತುಂಬುವವರು ಯಾರು ಅನ್ನುವಂಥದ್ದು ಬಹಳಷ್ಟು ಪ್ರಶ್ನಾ ಚಿಂತನೆ ಇತ್ತು. ಆ ಹಿನ್ನೆಲೆಯಲ್ಲಿ ಊರವರೆಲ್ಲ ಸೇರಿ ಪ್ರಶ್ನಾ ಚಿಂತನೆಯನ್ನು ಮಾಡಿದ್ದಾರೆ. ಆ ಪ್ರಶ್ನಾ ಚಿಂತನೆಯಲ್ಲೂ ಕಂಡು ಬಂದಿರುವಂಥದ್ದು ಕಾಂತುವಾ ಜಿಲ್ಲೆನ ಇಬ್ಬರು ಮಕ್ಕಳಾಗಿರುವಂಥ ಮೋನಪ್ಪ ಮತ್ತು ದಿನೇಶ್ ಅನ್ನೋರನ್ನೇ ಮಾಡಬೇಕು ಅನ್ನುವಂಥದ್ದು ಪ್ರಶ್ನಾ ಚಿಂತನೆಯಲ್ಲಿ ಬಂದಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಶಿರಾಡಿ ದೈವದ ನೇಮೋತ್ಸವ ಆಗುವಂಥ ಸಂದರ್ಭದಲ್ಲಿ ಇಬ್ಬರನ್ನ ಕರೆಸಿ ದೈವದ ಎದುರು ಅವರಿಗೆ ದೈವದ ದೀಕ್ಷೆಯನ್ನು ಕೊಡಲಾಗಿದೆ. ಮುಂದಿನ ವರ್ಷದಿಂದ ಕಾಂತುವಾ ಜಿಲ್ಲೆ ಯಾವ ರೀತಿ ಸೇವೆಯನ್ನು ಮಾಡ್ತಾ ಇದ್ರು ಅದೇ ರೀತಿಯಾದಂಥ ಸೇವೆಯನ್ನು ಈ ಇಬ್ಬರು ಕಾಂತುವಾ ಜಿಲ್ಲೆನ ಮಕ್ಕಳು ಮಾಡಬೇಕಾಗುತ್ತೆ. ಅವರು ಯಾವುದೇ ರೀತಿಯಾಗಿ ದೈವ ನರ್ತನ ಸೇವೆಯಲ್ಲಿ ಇವರೆಗೂ ಭಾಗಿಯಾಗಿಲ್ಲ. ಆದರೆ ಇದು ಊರಿನ ಒಂದು ಪ್ರಮುಖ ದೈವಾರಾಧನೆ ಆಗಿರುವಂಥ ಕಾರಣಕ್ಕಾಗಿ ಅವರಿಬ್ಬರು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಿಂದ ಅವರು ಇಬ್ಬರು ದೈವ ನರ್ತನೆಯನ್ನು ಮಾಡಬೇಕಾಗುತ್ತೆ. ಅದು ಉಲ್ಲಾಕುಳು ಮತ್ತು ನಾಗಬ್ರಹ್ಮದ, ಅದರ ಜೊತೆಗೆ ಶಿರಾಡಿ ದೈವದ ಉತ್ಸವವನ್ನು ಅವರು ದೈವ ನರ್ತನ ಸೇವೆ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಕೇವಲ ಆ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಲ್ಲ, ಅದರ ಸುತ್ತಮುತ್ತಲಿರುವಂಥ ನಾಲ್ಕು ಗ್ರಾಮಗಳಿಗೂ ಇದೇ ಕಾಂತುವಾ ಜಿಲ್ಲಾ ಸೇವೆಯನ್ನು ಸಲ್ಲಿಸ್ತಿದ್ದರು. ಅದರ ಮುಂದುವರಿದ ರೀತಿಯಲ್ಲಿ ಈಗ ಮಕ್ಕಳು ಅದೇ ನಾಲ್ಕು ಗ್ರಾಮಗೇನಿದೆ ಆ ಗ್ರಾಮದಲ್ಲಿ ಹೋಗಿ ದೈವ ನರ್ತನ ಸೇವೆಯನ್ನು ಮಾಡಬೇಕಾಗುತ್ತೆ. ಆ ರೀತಿಯಾದಂಥ ಒಂದು ಅಭಯವನ್ನು ಇವತ್ತು ಶಿರಾಡಿ ದೈವ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ದೀಕ್ಷೆಯನ್ನು ಪಡೆದ ನಂತರ ಮುಂದಿನ ದೈವದ ಆಚಾರ ವಿಚಾರಗಳು ಕಟ್ಟುಪಾಡುಗಳನ್ನು ಕಲಿತುಕೊಂಡವರು ಮುಂದಿನ ವರ್ಷದಿಂದ ಅವರು ಈ ಒಂದು ನರ್ತನ ಸೇವೆಯನ್ನು ಮಾಡಬೇಕಾಗುತ್ತೆ. ಅದಕ್ಕಾಗಿ ಅವರು ಆ ಒಂದು ಸಂದರ್ಭದಲ್ಲಿ ದೈವ ಅಭಯವನ್ನು ಕೊಡುವಂಥ ಸಂದರ್ಭದಲ್ಲಿ ಅವರ ಕಣ್ಣಲ್ಲಿ ಗಮನಿಸ್ಬೋದು, ಕಣ್ಣೀರು ಬರುತ್ತೆ. ಅಂದರೆ ಮುಂದೆ ದೈವ ಸ್ವರೂಪವಾಗಿ ನಾವು ಕೆಲಸ ಮಾಡಬೇಕು, ಈವರೆಗೂ ಯಾವುದೇ ರೀತಿಯಾದಂಥ ಕೆಲಸ ಮಾಡಿಲ್ಲ, ಹಾಗಾಗಿ ಮುಂದಿನ ದಿನಗಳಲ್ಲಿ ತಂದೆಯ ಕೆಲಸವನ್ನು ನಾವು ಮಾಡಬೇಕು ಅನ್ನುವಂಥ ಒಂದು ಭಾವನೆ ಅವರಲ್ಲಿ ಮೂಡಿರುವಂಥದ್ದು, ಜೊತೆಗೆ ದೈವದ ಒಂದು ಅಭಯವಾಗಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ದೈವದ ಸಂಪೂರ್ಣ ಸೇವೆಯನ್ನು ಅವರು ಮಾಡಬೇಕಾಗುತ್ತೆ. ಇದು ಕಾಂತಾರ ಚಿತ್ರವನ್ನೇ ನೆನಪಿಸುವಂಥ ಒಂದು ಕೆಲಸ. ಅದರಲ್ಲೂ ದೈವ ಇದ್ದ ರೀತಿಯಲ್ಲೇ ಮಾಯ ಆಗುತ್ತೆ, ದೈವದ ನರ್ತನದ ಸೇವೆಯನ್ನು ಮಾಡ್ತಾ ಇದ್ದಂಥ ವೇಷಭೂಷಣದಲ್ಲೇ ಮಾಯ ಆಗುತ್ತೆ. ಆ ಬಳಿಕ ಮಕ್ಕಳು ಮಗ ಅದರ ಸೇವೆಯನ್ನು ಮಾಡುವಂಥದ್ದು. ಇದರಲ್ಲೂ ಅದೇ ರೀತಿ ದೈವ ನರ್ತನದ ಸೇವೆಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ಕಾಂತುವಾ ಜಿಲ್ಲರವರು ಈ ಲೋಕವನ್ನೇ ಬಿಟ್ಟು ಹೋಗಿರುವಂಥದ್ದು. ಹಾಗಾಗಿ ಆ ಬಳಿಕ ಈಗ ಅವರ ಮಕ್ಕಳು ಸೇವೆಯನ್ನು ಮಾಡ್ತಾ ಇರುವಂಥದ್ದು, ಇದು ಭಾಗಶಃ ಕಾಂತಾರ ಚಿತ್ರಕ್ಕೆ ನೇರವಾಗಿ ಸಂಪರ್ಕ ಮಾಡುವ ರೀತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ಇದು ತುಳುನಾಡಿನ ದೈವಾರಾಧನೆಯ ಬಹಳಷ್ಟು ಪ್ರಮುಖವಾದಂಥ ವಿಶೇಷತೆಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು. ಸಾಕಷ್ಟು ಪವಾಡಗಳು, ಸಾಕಷ್ಟು ಇತಿಹಾಸಗಳು ದೈವಾರಾಧನೆಯಲ್ಲಿ ಈ ತುಳುನಾಡಲ್ಲಿರುವಂಥದ್ದು. ಅದರ ಮುಂದುವರಿದ ಭಾಗ ಅಂತ ಇದನ್ನು ಗಮನಿಸ್ಬೋದು ಪ್ರೇಮ್. ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಕಾಂತುವಾ ಜಿಲ್ಲಾ ಅನ್ನೋರು ದೈವ ನರ್ತನವನ್ನು ಮಾಡ್ತಾ ಇದ್ರು ಹಲವು ವರ್ಷಗಳಿಂದ. ಅವರು ಮಾರ್ಚ್ 30ರಂದು ದೈವ ನರ್ತನದ ಸಂದರ್ಭದಲ್ಲಿಯೇ ದೈವಾಧೀನರಾಗ್ತಾರೆ. ಮುಂದಿನ ಈ ಪರಂಪರೆಯನ್ನು ಯಾರು ಮುಂದುವರಿಸ್ಕೊಂಡು ಹೋಗಬೇಕು, ದೈವ ನರ್ತನವನ್ನು ಯಾರು ಮಾಡಬೇಕು ಅನ್ನುವಂತಹ ಪ್ರಶ್ನೆ ಹೇಳುತ್ತೆ. ಆ ಸಂದರ್ಭದಲ್ಲಿ ದೈವದ ಮೊರೆ ಹೋಗ್ತಾರೆ, ಪ್ರಶ್ನೆಯನ್ನು ಕೇಳಲಾಗುತ್ತೆ. ಆ ಸಂದರ್ಭದಲ್ಲಿ ಕಾಂತು ಅಜಿಲನ ಮಕ್ಕಳಾದಂತಹ ಮೋನಪ್ಪ ಮತ್ತು ದಿನೇಶ್ ಅವರಿಗೆ ದೀಕ್ಷೆ ಬುಳ್ಳೆ ಬಂದಿರುವಂತಹದ್ದು. ಈಗ ಅವರೇ ತಂದೆಯ ಆ ದೈವ ನರ್ತನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ.